ನಮಸ್ತೆ ಮಕ್ಕಳೇ, ಕನ್ನಡ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಒಂದು ಹುಡುಗಿಯ ಸಾಹಸದ ಬಗ್ಗೆ ತಿಳಿಯೋಣ. ಪಾಠ 8, ಬಾಲಕಿಯ ಸಾಹಸ. ಅಂದು 2013 ಜೂನ್ 16, ಮುಸ್ಸಂಜೆಯ ಹೊತ್ತು, ಅಂದರೆ ಸೂರ್ಯ ಮುಳುಗುವ ಹೊತ್ತು. ಉತ್ತರಾಖಂಡದ ಕೇದಾರನಾಥ ಒಂದು ಪ್ರಸಿದ್ಧ ದೇವಾಲಯದ ಪರಿಸರದಲ್ಲಿ ಹಿಂದೆಂದೂ ಕಂಡಿರದ ಭೀಕರ ಮಳೆ. ದೇವಾಲಯದೊಳಕ್ಕೆ ನೀರು ನುಗ್ಗಿತ್ತು. ಅಲ್ಲಿಗೆ ಪ್ರವಾಸಿಗಳಾಗಿ ಬಂದಿದ್ದ ಭಕ್ತ ಸಮೂಹ ದಿಕ್ಕಾಪಾಲಾಗಿ ಹೋಗಿತ್ತು. ದೆಹಲಿಯಿಂದ ಬಂದಿದ್ದ ಮಹಿಕಾಗುಪ್ತ ಎಂಬ 9 ಹರೆಯದ ಬಾಲಕಿ ಕೇದಾರನಾಥ ದೇವಾಲಯದ ಒಳಗಿದ್ದಳು. ಅವಳ ಅಪ್ಪ, ಅಮ್ಮ ಹಾಗೂ 4 ಹರೆಯದ ತಮ್ಮ ಕಾಣಿಸಲೇ ಇಲ್ಲ. ಮಹಿಕಾ ಗಾಬರಿಯಿಂದ ಬೊಬ್ಬರಿದಳು, ಅಂದರೆ ಹೆದರಿ ಹೋದಳು. ಪ್ರವಾಹದ ಗದ್ದಲದಲ್ಲಿ ಅದು ಯಾರಿಗೂ ಕೇಳಿಸಲಿಲ್ಲ. ದೇವಾಲಯದ ಸರಳೊಂದನ್ನು ಹಿಡಿದು ಆಕೆ ನೇತಾಡುತ್ತಿದ್ದಳು. ಸ್ವಲ್ಪ ಸಮಯದ ಅನಂತರ ಓರ್ವ ಬಾಲಕನ ಚಿಕ್ಕಾರ ಕೇಳಿಸಿತು. ಆಕೆ ಕಿವಿಗೊಟ್ಟು ಆಲಿಸಿದಳು. ಆ ಧ್ವನಿ ಮಹಿಕಾಳ ತಮ್ಮನದು. ಜಲಪ್ರವಾಹವು ಆತನನ್ನು ರಭಸದಿಂದ ಒಳಕ್ಕೆ ಸೆಳೆಯಿತು. ಆತನ ಕಾಲು ಕಲ್ಲೊಂದಕ್ಕೆ ಜೋರಾಗಿ ಬಡಿಯಿತು. ಮೂಳೆ ಮುರಿದೇ ಹೋಯಿತು. ಮಹಿಕಾಳಿಗೆ ಈಜು ಬರುತ್ತಿರಲಿಲ್ಲ. ಆದರೂ ಧೈರ್ಯಗೆಡದೆ ಅವನತ್ತ ಕೈ ಬೀಸಿದಳು. ಆತನನ್ನು ಬಲವಾಗಿ ತನ್ನೆಡೆಗೆ ಎಳೆದುಕೊಂಡನು. ರಭಸವಾಗಿ ಬರುತ್ತಿದ್ದ ನೀರು ಮಣ್ಣು ಅವರ ಮೂಗು ಬಾಯಿಗಳಿಗೆ ನುಗ್ಗುತ್ತಿತ್ತು. ಆದರೂ ಅವಳು ಧೈರ್ಯ ಕಳೆದುಕೊಳ್ಳಲಿಲ್ಲ. ತನ್ನ ಪುಟ್ಟ ತಮ್ಮನನ್ನು ರಕ್ಷಿಸುವುದೊಂದೇ ಅವಳ ಗುರಿಯಾಗಿತ್ತು. ಸಹಾಯಕ್ಕಾಗಿ ಅರಚಾಡಿದಳು. ಯಾರು ಹತ್ತಿರ ಸುಳಿಯಲಿಲ್ಲ. ನೀರು ಮತ್ತು ಮತ್ತು ಏರುತ್ತಿತ್ತು. ರಾತ್ರಿಯಿಡೀ ಮಹಿಕಾ ತನ್ನ ತಮ್ಮನನ್ನು ಅಪ್ಪಿಕೊಂಡು ಸರಳನ್ನು ಹಿಡಿದು ಅಲ್ಲೇ ಕುಳಿತಿದ್ದಳು. ಅವರ ಹೊಟ್ಟೆಗೆ ಕೊಳೆತ ನೀರೇ ಆಹಾರವಾಗಿತ್ತು. ಮತ್ತೂ ಒಂದು ದಿನ ಕಳೆಯಿತು. 3ನೆಯ ದಿವಸಕ್ಕೆ ನೀರಿನ ರಭಸ ತಗ್ಗಿತು. ರಕ್ಷಣಾ ಪಡೆಯವರೊಂದಿಗೆ, ಅಂದರೆ ಅಪಾಯವಾದಾಗ ಕಾಪಾಡುವ ಸೈನಿಕ ತಂಡದವರೊಂದಿಗೆ ಮಹಿಕಾಳ ತಾಯಿ ದೇವಾಲಯದೊಳಕ್ಕೆ ಬಂದರು. ತಮ್ಮನನ್ನು ತಬ್ಬಿಕೊಂಡು 3 ದಿನಗಳಿಂದ ಅನ್ನ ನೀರಿಲ್ಲದೆ ನಿತ್ರಾಣ ಸ್ಥಿತಿಯಲ್ಲಿ ಗೋಡೆಗೊರಗಿ ಕುಳಿತಿದ್ದ ಮಹಿಕಾಳನ್ನು ಕಂಡರು. ಮಕ್ಕಳನ್ನು ಆ ಸ್ಥಿತಿಯಲ್ಲಿ ಕಂಡ ತಾಯಿಗೆ ದುಃಖ ಉಮ್ಮಳಿಸಿ ಬಂತು. ಆಕೆ ಇಬ್ಬರನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಮರುದಿವಸ ಮಹಿಕಾಳ ವೀರರ ಶೌರ್ಯವನ್ನು ಮೆಚ್ಚಿದ ಕಥೆಯನ್ನು ಪತ್ರಿಕೆ, ದೂರದರ್ಶನ, ರೇಡಿಯೋಗಳು ಪ್ರಸಾರ ಮಾಡಿದವು. ಆಕೆಯ ಶೌರ್ಯವನ್ನು ಮನಗಂಡು ರಾಷ್ಟ್ರಪತಿಯವರು 2014 ಜನವರಿ 26, ಅಂದರೆ ಗಣರಾಜ್ಯ ದಿನದಂದು ಮಹಿಕಾಳಿಗೆ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದರು. ಇಂದಿನ ಮಕ್ಕಳು ಮುಂದಿನ ಧೀರ ಜನಾಂಗವಾಗಬೇಕೆಂಬ ಸಂದೇಶವನ್ನು ರಾಷ್ಟ್ರಪತಿಯವರು ತಮ್ಮ ಭಾಷಣದಲ್ಲಿ ಸಾರಿದರು. ಇಂತಹ ಸಾಹಸ ಮಾಡಿದ ಮಹಿಕಾ ಗುಪ್ತಳನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಧನ್ಯವಾದಗಳು.